ನೋಡಿ, ಎಲ್ಲ ಮಹಾತ್ಮರ ಜೀವನದಾಗ ತಾಯಿ ಪಾತ್ರ ಬಹಳ ಮಹತ್ವದ್ದು. ಅದಕ್ಕೆ ಎ ಮದರ್, ಎ ಗುಡ್ ಮದರ್ ಈಸ್ ಬೆಟರ್ ದೆನ್ 100 ಟೀಚರ್ಸ್ ಅಂತ. ಒಬ್ಬ ಒಳ್ಳೆಯ ತಾಯಿ 100 ಶಿಕ್ಷಕರಿಗಿಂತ ಶ್ರೇಷ್ಠ ಅಂತ. ಅದಕ್ಕೆ ತಾಯಿಯಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಅದಕ್ಕೆ ತಾಯಂದರಿಗೆ ಭಾಳ ಸರಿಯಾದ ಶಿಕ್ಷಣ ಇರಬೇಕು, ಆರೋಗ್ಯದ ಶಿಕ್ಷಣ ಪ್ರತಿಯೊಂದು ಸಹಿತ. ಅದಕ್ಕೆ ಎಷ್ಟು ಸೂಕ್ಷ್ಮ ಇದನ್ನಿರ್ತದಂದ್ರೆ ನೋಡಿರಿ, ನರೇಂದ್ರ ವಿವೇಕಾನಂದರು ಸಣ್ಣವರಿದ್ದಾಗ ಒಂದು ಮಾತು ಬರ್ತದೆ. ಅವರು ಟಾಂಗಾದಾಗ ಕೂತಿರ್ತಾರೆ, ಅವನು ಸಾಬಿ ಕುದುರೆ ಹೊಡಿತಿರ್ತಾನೆ, ಭಾಳ ಚಂದ, ಭಾಳ ಚಲೋ ಅನ್ನಿಸ್ತದೆ ಅದು ಅವರಿಗೆ. ಆವಾಗ ಅವ್ರ ಅಪ್ಪ ಕೇಳ್ತಾರೆ, ನೋಡಪ್ಪ ನೀ ಮುಂದೆ ನಿನ್ನ ಜೀವನದಾಗ ಏನಾಗಬೇಕೈತಿ ಅಂತ. ಆವಾಗ ಅವ ಹೇಳ್ತಾನೆ, ನಾನು ಟಾಂಗೆ ಹೊಲ ಆಗಬೇಕತ್ತ ಅಂತ. ಹೇ ಖುಷಿಯ ತಂದೆಗೆ ಸಿಟ್ಟು ಬರ್ತದೆ, ಆದರೆ ತಾಯಿ ಸಿಟ್ಟು ಬರೋಂಗಿಲ್ಲ. ಯಾಕಂದ್ರೆ ದೂರ ದೃಷ್ಟಿ ಇರ್ತದೆ. ಮನೆಗೆ ಹೋದ್ಮೇಲೆ ನೋಡಪ್ಪ ನೋಡಿ, ಕುರುಕ್ಷೇತ್ರದ ಇದನ್ನು ಕೃಷ್ಣ ರಥ ಪಡೆಯೋದನ್ನು ತೋರಿಸಿ ಇಂಥ ಟಾಂಗೆ ಹೊಲ ಆಗಬೇಕು ನೋಡಪ್ಪ ನೀನು ಅಂತ. ಹಂಗೆ ಇಡೀ ವಿಶ್ವವನ್ನು ಮಾರ್ಗದರ್ಶನ ಮಾಡುವಂಥ ಒಬ್ಬ ಸಾರಥಿಯಾಗಿ, ವಿಶ್ವ ಸಾರಥಿಯಾಗಿ ಅವ ವಿವೇಕಾನಂದರು ಬೆಳೆದರು. ಅದಕ್ಕೆ ತಾಯಿಯಲ್ಲಿ ಇಂಥ ಸೂಕ್ಷ್ಮ ಪ್ರಜ್ಞೆ ಮಕ್ಕಳಿಗೆ ಹೆಂಗೆ ಎಲ್ಲೆಲ್ಲಿ ಹೆಂಗೆ ಸಹ ಸರಿಯಾದ ಸಂಸ್ಕಾರವನ್ನು ಕೊಡಬೇಕು, ಮಗು ನಿರ್ಮಾಣ ಆಗುವುದು ತಾಯಿಯ ಮಡಿಲಲ್ಲಿ. ಅದಕ್ಕಾಗಿ ಮಗುವಿಗೆ ಸರಿಯಾದ ಆಹಾರ ವಿಹಾರ ಸರಿಯಾಗಿ ಎಷ್ಟು ನೀವು ಗಮನ ಕೊಡ್ತೀರಿ, ಸೂಕ್ಷ್ಮ ಗಮನ ಕೊಡ್ತೀರಿ, ತಾಯಿಯ ಗರ್ಭದಲ್ಲೇ ಯಾವಾಗ ಬಿಂದು ರೂಪದಾಗ ಮೂಡ್ತದೆ ಅಲ್ಲಿಂದನೇ ಸಂಸ್ಕಾರ ಚಾಲು ಆಗ್ತದೆ. ತಾಯಿ ಏನೇನು ಮಾಡ್ತಾಳೆ, ಆಕೆಯ ಪ್ರತಿಯೊಂದು ಕ್ಷಣಗಳು ಸಹಿತ, ಪ್ರತಿಯೊಂದು ಕ್ರಿಯೆಗಳು, ಪ್ರತಿಯೊಂದು ಚಟುವಟಿಕೆಗಳು ಸಹಿತ ಆ ಮಗುವಿನ ಮೇಲೆ, ಆ ಪಿಂಡದ ಮೇಲೆ ಪರಿಣಾಮ ಆಗಿರ್ತದೆ. ಅದಕ್ಕೆ ನೋಡಿ, ತಾಯಂದಿರು ಗರ್ಭಿಣಿ ಇದ್ದಾಗ ಅವರು ಮಹಾತ್ಮರ ದರ್ಶನ ಮತ್ತು ಸ್ವಾಧ್ಯಾಯ, ಲಿಂಗ ಪೂಜೆ ಇಂಥವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋದರೆ ಆ ಪಿಂಡದ ಮೇಲೆ ಒಳ್ಳೆಯ ಪರಿಣಾಮ ಆಗ್ತದೆ. ಅದಕ್ಕೆ ಬಸವ ಧರ್ಮದಲ್ಲಿ, ಲಿಂಗವಂತ ಧರ್ಮದಲ್ಲಿ, ಈ ಶರಣ ಧರ್ಮದಲ್ಲಿ ಸಂಸ್ಕಾರಕ್ಕೆ ಭಾಳ ಮುಖ್ಯದ. ನೋಡಿರಿ, ಭಾಳ ಗರ್ಭಕ್ಕನ ಲಿಂಗಧಾರಣೆ ಆಗ್ತದೆ. ಬಸವಣ್ಣವರು ಅಕ್ಕನಗಮ್ಮನ ಗರ್ಭಕ್ಕೆ ಲಿಂಗಧಾರಣೆ ಮಾಡಿದ್ರಂತ. ಅಂಥ ಮಹಾಜ್ಞಾನಿ, ಜಿಜ್ಞಾನಿ, ಚಿನ್ಮಯ ಜ್ಞಾನಿ, ಶಠಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ ಹುಟ್ಟಿದ. ಸಣ್ಣ ವಯಸ್ಸಿನಲ್ಲಿ ಎಷ್ಟೊಂದು ಅದ್ಭುತ ಜ್ಞಾನ ಇತ್ತು. ಅದಕ್ಕಾಗಿ ಸಂಸ್ಕಾರ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ. ಅಂಥವೆಲ್ಲ ಸಂಸ್ಕಾರಗಳನ್ನು ನಾವು ಜಾರಿಯಲ್ಲಿ ತರ್ತಾ ಇರಬೇಕು. ನಿಜಾಚರಣೆಗಳು, ಬಸವ ಧರ್ಮದ ನಿಜಾಚರಣೆಗಳು, ಲಿಂಗವಂತ ಧರ್ಮದ ನಿಜಾಚರಣೆಗಳು, ಇವೆಲ್ಲ ನಮಗೆಲ್ಲ ಸಮಗ್ರ ಆರೋಗ್ಯಕ್ಕಾಗಿ ಶರಣರು ಅವತರನ್ನೆಲ್ಲ ಅಳವಡಿಸಿ ಹೋಗ್ಯಾರ. ಬರೀ ಅದಕ್ಕೆ ಆಧ್ಯಾತ್ಮ ಆರೋಗ್ಯಕ್ಕೆ ಭಾಳ ಪೂರಕ ಮತ್ತು ಪೋಷಕ, ಅದು ಅತ್ಯವಶ್ಯದ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮ ಭಾಳ ಅತ್ಯವಶ್ಯದ. ಆಧ್ಯಾತ್ಮ ಇರಲಿಲ್ಲ ಅಂದ್ರೆ ಮನುಷ್ಯನ ಜೀವನದಲ್ಲಿ ಒಂದು ಹೆಂಗೆ ದೀಪಸ್ತಂಭ ಇದನ್ನಿಲ್ಲದ ಹಡಗ, ಚುಕ್ಕಾಣಿ ಇಲ್ಲದ ಹಡಗ ಹೆಂಗೆ ಅದು ದಾರಿ ತಪ್ತದನೋ, ಹಂಗೆ ಮನುಷ್ಯನ ತನ್ನ ಜೀವನವನ್ನು, ಜೀವನದ ದಾರಿ ಸರಿಯಾಗಿ ನಡಿಬೇಕಾಗಿತ್ತು ಅಂದ್ರೆ ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮ ಭಾಳ ಅತ್ಯವಶ್ಯದ. ಶರಣರು ಆಧ್ಯಾತ್ಮವನ್ನು ಸಪರೇಟ್ ಅಂತ ಇನ್ಕೊಂಡಿಲ್ಲ, ಇಹವನ್ನೇ ಮಹವನ್ನಾಗಿ ಮಾಡಿಬಿಟ್ರು. ಈ ಮರ್ತ್ಯಲೋಕದ ಕರ್ತಾರನ ಕಮ್ಮಟವಾದ ಈ ಮರ್ತ್ಯಲೋಕದಲ್ಲಿ ಹೆಂಗೆ ಬದುಕಬೇಕು ಅನ್ನೋದನ್ನು ಮರ್ತ್ಯಲೋ ಹೇಳಿಬಿಟ್ರು ಅವರು. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲರು. ಯಾರಿಗೆ ಲೌಕಿಕವಾಗಿ ಚೆನ್ನಾಗಿ ಬದುಕಲಿಕ್ಕೆ ಬರ್ತಾರೆ ಬರ್ತದ, ಅವರು ಆಧ್ಯಾತ್ಮಿಕವಾಗಿ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯದ. ಆರೋಗ್ಯ, ಆಧ್ಯಾತ್ಮ ಅಥವಾ ಲೌಕಿಕ ಪರಮಾರ್ಥ ಬೇರೆ ಬೇರೆ ಅಲ್ಲ. ಎಂತಿರ್ದಡಂತೆ ಶಿವಪೂಜೆ, ಅದು ಏನು ಮಾಡ್ತೀವಿ ಅದೆಲ್ಲವೂ ಶಿವಪೂಜೆ ಅಂತ. ಅದಕ್ಕಾಗಿ ಆರೋಗ್ಯ ಆಧ್ಯಾತ್ಮ ಒಂದೇ ನಾಣ್ಯದ ಎರಡು ಮುಖಗಳು. ಅವ್ರನ್ನ ನಾವು ಜೀವನದಲ್ಲಿ ಹಾಸುಹೊಕ್ಕಾಗಿ ಮಾಡ್ಕೋಬೇಕು. ಅದರಿಂದ ಏನಾಗ್ತದೆ ಅಂತಂದ್ರೆ ಸತ್ಯಶುದ್ಧ ಕಾಯಕ, ನಿತ್ಯಲಿಂಗಾರ್ಚನೆ, ಭಕ್ತಿದಾಸೋಹ, ಪ್ರಸಾದ ಇವೆಲ್ಲವೂ ಸಹಿತ ಅನುಭವ. ನೋಡಿ, ದಿನನಿತ್ಯ ಅನುಭವವನ್ನು ಮಾಡ್ತಾಯಿದ್ರು. ದಿನನಿತ್ಯ ಅನುಭವವನ್ನು ಮಾಡೋದ್ರಿಂದ ಏನಾಗ್ತದೆ, ಅದು ಅನುಭವ ಅಂದ್ರೆ ಸಾಮಾನ್ಯ
ಅನುಭವವನ್ನು ಶರಣರು ಹೇಳ್ತಾರೆ ಇದರ ಬಗ್ಗೆ. ಅನುಭವವೆಂಬುದು ಆತ್ಮವಿದ್ಯೆ, ಇದು ಕಾಕಪೋಕು ಲೌಕಿಕ ವಿದ್ಯೆ ಅಲ್ಲ, ಇದು ಇದು ಆತ್ಮವಿದ್ಯೆ. ಅನುಭವವೆಂಬುದು ಆತ್ಮವಿದ್ಯೆ, ಮತ್ತು ಅನುಭವವೆಂಬುದು ಅಂತರಂಗದ ರತ್ನ. ಇದು ಕಲ್ಲ ಯಾವ ಹೊರಗಿನ ವಜ್ರ ವೈಢೂರ ಈ ಹೊರಗಿನ ರತ್ನ ಅಲ್ಲ, ಅದು ಅಂತರಂಗದ ರತ್ನ. ಅದು ಅನುಭವವೆಂಬುದು ಅಂತ ಈ ಊರು ಗೌಡ ಮುಂದಿನ ಊರು ತಳವಾರಂತೆ ರಾಜ ತನ್ನ ರಾಜ್ಯದಾಗ ಅಷ್ಟೇ ಗೌರವ ಸ್ವಲ್ಪಡ್ತಾನೆ. ಜ್ಞಾನಿ ಸರ್ವತ್ರ ಪೂಜತೆ, ನಾಲೆಜ್ ಇಸ್ ಪವರ್, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ ಆರ್ಗುಕ ಗಾಂಧೀಜಿ ಅಂತ. ಯಾವ ವ್ಯಕ್ತಿ ಯಾಕ ವ್ಯಕ್ತಿ ಅಷ್ಟು ವಸ್ತು ಅಂತ ಹೇ ನ ಉಸ್ಕೋ ದವಾಕಿ ಅವಶ್ಯಕತಾ ಹೇ ನ ಉಸ್ಕೋ ಭೋಜನ್ ಕಿ ಉಸ್ಕೋ ಆರೋಗ್ಯ ಗಾಂಧೀಜಿ ಅಂತ. ಅದಕ್ಕೆ ಜ್ಞಾನ ಭಾಳ ಮುಖ್ಯ. ನಾಲೆಜ್ ಇಸ್ ಪವರ್, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅದಕ್ಕೆ ಮನುಷ್ಯನಿಗೆ ಬಾಲ್ಯದಿಂದನೇ ಮಗುವಿಗೆ ಆರೋಗ್ಯ ಆಧ್ಯಾತ್ಮದ ಜ್ಞಾನವನ್ನು ಪಾಲಕರು ತಾಯಂದಿರು ಕೊಡ್ತಾನೆ ಇರಬೇಕು ಮಗುವಿಗೆ. ಯಾವತ್ತು ಕ್ಷಣ 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 ಕ್ಷಣಕ್ಕೆ ಅದ್ರ ಕಡೆ ನೋಡ್ತಾ ಇರಬೇಕು ಮಗು. ನೋಡ್ರಿ, ನಿಜವಾದ ತಾಯಿ ಯಾರಪ್ಪ ಅಂತಂದ್ರೆ ಮಗು ಏನು ಬಿಡ್ತದೆ ಅದನ್ನು ಕೊಡೋಕ್ಕೆ ನಿಜವಾದ ತಾಯಲ್ಲ, ಮನುವಿಗೆ ಮಗುವಿಗೆ ಏನು ಬೇಕಾಗ್ಯದ ಅದನ್ನು ಕೊಡೋಕ್ಕೆ ನಿಜವಾದ ತಾಯಿ. ಅದಕ್ಕೆ ತಾಯಿ ಪಾತ್ರ ಮನುಷ್ಯನ ಆರೋಗ್ಯದಲ್ಲಿ ಭಾಳ ಮುಖ್ಯದ. ಯಾಕಂದ್ರೆ 100 ವರ್ಷದ ಬುದ್ಧಿ 100 ವರ್ಷದವರೆಗೆ ಮಗು ಬೆಳಿಬೇಕಾಗಿತ್ತು ಅಂತಂದ್ರೆ ಅದರ ವ್ಯಕ್ತಿತ್ವ ವಿಕಾಸ ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಮಕ್ಕಳು ಬಹಳ ಸಣ್ಣವರಿದ್ದಾಗನ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ಕೋತ ಹೋದ್ರೆ ಒಳ್ಳೆಯ ಸಂಸ್ಕಾರ ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡ್ತದೆ.